ಸಾವರ್ಕರಾಗುವುದು ಅಷ್ಟು ಸುಲಭವಲ್ಲ. ಸಾವರ್ಕರಾಗಬೇಕೆಂದರೆ ಪುಣ್ಯವಂತ ತಂದೆ ತಾಯಿಗೆ ಜನಿಸಬೇಕು. ತಮ್ಮನಿಗೆ ಬೆನ್ನು ಕಟ್ಟುವ ಸಹಕಾರ ವೀವ ನಾರಾಯಣರಾವ್ ಸಾವರ್ಕರ್ಗೆ ಬಾರೇನೆ ಬರ್ತಾರೆ. ತಮ್ಮನಿಗೆ ಬೆನ್ನು ಕಟ್ಟುವ ಸಹಕಾರ ವೀವ ಬಾಬಾರಾಯನ ತರಹ ಅಣ್ಣನಿರಬೇಕು. ಒಬ್ಬ ಬಾಬಾರಾವ್ ಸಾವರ್ಕರ್ ಇದ್ರೆ ನೀನು ವೀರ ಸಾವರ್ಕರ್ ಆಗಿತ್ತು. ಸಾವರ್ಕರ್ ಆಗಬೇಕೆಂದರೆ ತಾಯಿಯಂತೆ ವಾತ್ಸಲ್ಯದಲ್ಲಿ ಪೊರೆಯುವ ಯೇಸುವೈನಿ ಅಂತ ಅತ್ತಿಗೆ ಇರಬೇಕು. ಅಗರ್ ಆಪ್ಕೋ ಸಾವರ್ಕರ್ ಬಂದಾ ಹೇತು ಯೇಸುವೈನಿ ಜೈಸಾ ಏಕ್ ವೈನಿ ರಹನಾ ಚಾಹಿಯೆ. ತಿಲಕರಂತಹ ಮಹಾಗುರು ಸಿಗಬೇಕು. ಸಾವರ್ಕರ್ ಆಗಬೇಕೆಂದರೆ ಶತ್ರುಗಳನ್ನು ಕಂಡರೆ ರಕ್ತ ಕುದಿಯಬೇಕು. ಚೈನಾಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಡೋದು. ದೇಶದ ದಾಸ್ಯಕ್ಕೆ ಕಣ್ಣೀರು ಸುರಿಸಬೇಕು. ರಾಷ್ಟ್ರದ ಸ್ಥಿತಿ ಕಂಡು ಹೊಟ್ಟೆ ಕಿವುಚಬೇಕು. ಸಾವರ್ಕರ್ ಆಗಬೇಕೆಂದರೆ ಸಮುದ್ರವನ್ನು ಈಜಿ ದಾಟುವ ಛಲವಿರಬೇಕು. ಹುಲಿಯ ನೆಲದಿ ಗರ್ಜಿಸುವ ಸಿಂಹವಾಗಬೇಕು. ಎರಡೆರಡು ಕಾಲಾಪಾನಿಗೆ ಬೆದರದ ಗುಂಡಿಗೆ ಬೇಕು. ಎಲೆಕ್ಷನ್ ಗೆದ್ದು ಬೇರೆ ದೇಶಕ್ಕೆ ಹೋಗೋದಲ್ಲ. ಸಾವರ್ಕರ್ ಆಗಬೇಕೆಂದರೆ ಶೋಕಿಲಾಲ ಮದನ್ಲಾಲನನ್ನು ಕರಗಿಸಿ ಹುತಾತ್ಮ ಧಿಂಗರನನ್ನು ಮಾಡುವ ವಿಶ್ವಾಸ ಬೇಕು. ಹಿಂದೆ ಬಿದ್ದ ಗುಪ್ತಚರಣಿಗೂ ಚಹಾ ಕುಡಿಸಬೇಕು. ಸಾವರ್ಕರ್ ಆಗಬೇಕೆಂದರೆ ಹೀಗೆ ಮಾಡಬೇಕು. ಸಾವರ್ಕರ್ ಆಗಬೇಕು ಆಗುವುದು ಅಷ್ಟು ಸುಲಭವಲ್ಲ. ಸಾವರ್ಕರ್ ಆಗಬೇಕೆಂದರೆ ಗಾಣದ ಎತ್ತಿನಂತೆ ಎಣ್ಣೆ ತೆಗೆಯಬೇಕು. ಕಾಳ ಕತ್ತಲ ಕೋಣೆಯಲ್ಲಿ ಕೊಳೆಯುತ್ತಿದ್ದರೂ ದಾಸ್ಯದ ಬಿಡುಗಡೆಯ ಬೆಳಕು ಕಾಣಬೇಕು. ಸಾವರ್ಕರ್ ಆಗಬೇಕೆಂದರೆ ಸರಳುಗಳ ಬಿಗುವಿನಲ್ಲಿ ಜೈಲು ಗೋಡೆಯ ಮೇಲೆ ಲೇಖನಿಯು ಸಿಗದೆ ಮೋಟು ಮೊಳೆಯಿಂದಲೇ ಮಹಾಕಾವ್ಯ ಬರೆಯುವ ಲೇಖಕನ ತಾಕತ್ತಿರಬೇಕು. ಸಾವರ್ಕರ್ ಆಗಬೇಕೆಂದರೆ ಅಸ್ಪೃಶ್ಯತೆಯನ್ನು ತೊಲಗಿಸುವಂತಹ ಬದ್ಧತೆ ಇರಬೇಕು. ಪ್ರತಿ ಹೃದಯದಲ್ಲೂ ಪತಿತ ಪಾವನ ಮಂದಿರ ಸ್ಥಾಪಿಸುವವನಾಗಿರಬೇಕು. ಅದು ಹೃದಯವೇ ಪತಿತಪಾವನ ಮಂದಿರಕ್ಕೂ ಸ್ಥಾಪನೆ ಕರ್ನವಲ್ಲ ಸಾವರ್ಕರ್ ಬರ್ತಾರೆ. ನೆಲದ ಇತಿಹಾಸವನ್ನು ಪುನಃ ನಿರೂಪಿಸುವನಾಗಿರಬೇಕು. ಅದು ಈ ಪುಸ್ತಕ. ಸಾವರ್ಕರ್ ಆಗಬೇಕೆಂದರೆ ತನ್ನವರಿಂದಲೇ ಕಲ್ಲೇಟು ತಿಂದರೂ ಸಹಿಸಿಕೊಳ್ಳಬೇಕು. ತನ್ನ ಕಾರ್ಯ ಮುಗಿಯಿತೆಂದರೆ ಸಾವನ್ನು ಕರೆಯಬೇಕು. ಮೃತ್ಯುವಿನ ಕೈಕುಲುಕಿ ಅನಂತದೆಡೆಗೆ ಸಾಗುವ ಮೃತ್ಯುಂಜಯನಾಗಬೇಕು ಸಾವರ್ಕರ್ ಆಗಬೇಕು. ಸಾವರ್ಕರ್ ಆಗುವುದು ಅಷ್ಟು ಸುಲಭವಲ್ಲ. ಈ ಕವನ ಬರೆದವರು ರಮೇಶ್ ದೊಡ್ಡಪುರ. ನಮ್ಮ ಸಭೆಯಲ್ಲಿ ನಮ್ಮ ಒಂದ್ಸರ್ತಿ ನಿಂತ್ಕೊಂಡು ನಿಮ್ಮ ಕವಿಗಳು ತಮ್ಮ ಪ್ರಶ್ನೆ ಮಾಡಿಸ್ತಾರೆ. ಫೇಸ್ಬುಕ್ನಲ್ಲಿ ಬರೆದಿದ್ದು ಫೇಸ್ಬುಕ್ನಲ್ಲಿ ಆ ಮೂರ್ಖ ನಾನು ಸಾವರ್ಕರ್ ಅಲ್ಲ ಅಂತ ಹೇಳಿದಾಗ ಆ ಮೂರ್ಖನ ಇಟ್ಕೊಂಡು ಒಂದು ಒಳ್ಳೆ ಕವನ ಬರೆದ್ರು. ಮೂರ್ಖರಿಂದಲೂ ಸಾಹಿತ್ಯಕ್ಕೆ ಒಳ್ಳೆ ಕವಿಗಳು ಸಿಗ್ತಾರೆ.